ಒಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಸಿರಿ ಮೊಬೈಲ್ ಸ್ಕೂಲ್ ಚಾನೆಲ್ಗೆ ಸ್ವಾಗತ. ಇದು ಒಂದನೇ ತರಗತಿಯ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿರುವಂಥ ಮೊದಲ ಪಾಠದ ಕೊನೆಯ ಭಾಗ, ಸ್ಪೇಷಿಯಲ್ ಅಂಡರ್ಸ್ಟ್ಯಾಂಡಿಂಗ್, ಸ್ಥಳಾವಕಾಶದ ಅರಿವು. ಅದರ ಬಗ್ಗೆ ನಾನು ಈಗಾಗಲೇ ವಿಡಿಯೋಗಳನ್ನು ಮಾಡಿದ್ದು, ಆ ಹಿಂದಿನ ವಿಡಿಯೋಗಳನ್ನು ನೋಡಿ ಈಗ ಈ ಮೊದಲ ಪಾಠದ ಕೊನೆಯ ಭಾಗ ಬಿಫೋರ್ ಆಫ್ಟರ್. ನೋಡಿ, ಪಾಲಕರು ಶಿಕ್ಷಕರು ಕೂಡ ಈ ವಿಡಿಯೋಗಳನ್ನು ನೋಡಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕಲಿಸಬೇಕು ಅನ್ನೋದನ್ನು ತಿಳಿಯಬಹುದು. ಈಗ ನೋಡಿ, ಇಲ್ಲಿ ಬಿಫೋರ್ ಆಫ್ಟರ್ ಅಂತ ಇದೆ. ಬಿಫೋರ್ ಅಂದರೆ ಕನ್ನಡದಲ್ಲಿ ಮೊದಲು, ಆಫ್ಟರ್ ಅಂದರೆ ಬಳಿಕ, ಅನಂತರ ಅಂತ, ಮುಂಚೆ ಅನಂತರ ಅಂತ ಕೂಡ ನಾವು ಹೇಳಬಹುದು. ಕ್ಯಾಂಡಲ್ ಬಿಫೋರ್ ಲೈಟಿಂಗ್, ಈ ಚಿತ್ರ ನೋಡಿ, ಒಂದನೇ ಚಿತ್ರ ಎಡಗಡೆಯದು, ಕ್ಯಾಂಡಲ್ ಬಿಫೋರ್ ಲೈಟಿಂಗ್, ಮೇಣಬತ್ತಿಯು ಉರಿಯುವ ಮುಂಚೆ, ಉರಿಯುವುದಕ್ಕಿಂತ ಮೊದಲಿನ ಮೇಣಬತ್ತಿ, ಉರಿಯುವುದಕ್ಕಿಂತ ಮೊದಲಿನ ಮೇಣಬತ್ತಿ ಅಂತ ಇದಕ್ಕೆ ಹೇಳ್ತೀವಿ. ಉರಿಯುವುದಕ್ಕಿಂತ ಮೊದಲಿನ ಮೇಣಬತ್ತಿ, ಉರಿದ ನಂತರದ ಮೇಣಬತ್ತಿ, ಉರಿದ ನಂತರದ ಮೇಣಬತ್ತಿ. ನೋಡಿ, ಉರಿಯುವುದಕ್ಕಿಂತ ಮುಂಚೆ ದೊಡ್ಡದಿದೆ, ಉರಿದ ನಂತರ ಸಣ್ಣದಾಗಿದೆ. ಫ್ಲವರ್ ಪಾಟ್ ಬಿಫೋರ್ ಲೈಟಿಂಗ್, ನಮ್ಮಲ್ಲಿ ಕುಡಿಕೆ ಅಂತ ಅಂತೀವಿ ನಾವು, ಉರಿಯುವುದಕ್ಕಿಂತ ಮೊದಲಿನ ಕುಡಿಕೆ. ನೋಡಿ, ಇಲ್ಲಿ ಹಸ್ತಾ ಇದ್ದಾರೆ, ಇಲ್ಲಿ ಬೆಂಕಿ ಹಸ್ತಾ ಇದ್ದಾರೆ. ಉರಿಯುವುದಕ್ಕಿಂತ ಮೊದಲಿನ ಕುಡಿಕೆ, ಉರಿದ ನಂತರದ ಕುಡಿಕೆ, ಅಥವಾ ಬೆಳಗಿದ ನಂತರದ ಕುಡಿಕೆ ಅಂತಲೂ ಹೇಳ್ಬೋದು. ಲೈಟಿಂಗ್ ಅಂತ ಇದೆ, ಉರಿಯುವುದು ಬೆಳಗುವುದು ಅಂತ ನಾವು ಇದನ್ನು ಹೇಳ್ಬೋದು. ಉರಿಯುವುದಕ್ಕಿಂತ ಮೊದಲಿನ ಫ್ಲವರ್ ಪಾಟ್ ಇದು ಕುಡಿಕೆ, ಇದು ಉರಿದ ನಂತರದ ಕುಡಿಕೆ. ಇಲ್ಲಿ ನೋಡಿ, ವಾಶ್ ದ ಮ್ಯಾಂಗೋ ಬಿಫೋರ್ ಈಟಿಂಗ್. ನೋಡಿ, ಈಗ ಮ್ಯಾಂಗೋ ಸೀಸನ್ ಇದೆ. ವಾಶ್ ದ ಮ್ಯಾಂಗೋ ಬಿಫೋರ್ ಈಟಿಂಗ್, ತಿನ್ನುವುದಕ್ಕಿಂತ ಮೊದಲು ಮಾವಿನ ಹಣ್ಣನ್ನು ತೊಳೆಯಬೇಕು. ನೋಡಿ, ಇಲ್ಲಿ ತೊಳಿತಾ ಇದ್ದಾನೆ. ತಿನ್ನುವುದಕ್ಕಿಂತ ಮುಂಚೆ ಮಾವಿನ ಹಣ್ಣನ್ನು ತೊಳೆಯಬೇಕು. ಈಟ್ ದ ಮ್ಯಾಂಗೋ ಆಫ್ಟರ್ ವಾಷಿಂಗ್, ತೊಳೆದ ನಂತರ ಮಾವಿನ ಹಣ್ಣನ್ನು ತಿನ್ನಬೇಕು. ತೊಳೆದ ನಂತರ ಮಾವಿನ ಹಣ್ಣನ್ನು ತಿನ್ನಬೇಕು ಅಂದರೆ ತೊಳೆಯದೆ ನಾವು ಹಣ್ಣುಗಳನ್ನು ತಿನ್ನಬಾರ್ದು ಅಂತ. ಅಂದರೆ ಅದಕ್ಕೆ ಎಲ್ಲ ಕೀಟನಾಶಕ ಎಲ್ಲ ಹೊಡೆದಿರ್ತಾರೆ. ಆದ ಕಾರಣ ನಾವು ಚೆನ್ನಾಗಿ ತೊಳೆದು ತಿನ್ನಬೇಕು, ಇಲ್ಲದಿದ್ದರೆ ಆ ಕೀಟನಾಶಕಗಳು ಹೊಟ್ಟೆಯಲ್ಲಿ ಹೋಗಿ ನಮ್ಮ ಆರೋಗ್ಯ ಕೆಡುತ್ತದೆ. ಆದ ಕಾರಣ ವಾಶ್ ದ ಮ್ಯಾಂಗೋ ಬಿಫೋರ್ ಈಟಿಂಗ್, ಈಟ್ ದ ಮ್ಯಾಂಗೋ ಆಫ್ಟರ್ ಈಟಿಂಗ್, ಮೊದಲು ಮತ್ತು ಅನಂತರ, ಅಥವಾ ಮುಂಚೆ ನಂತರ ಬಳಿಕ ಅಂತಂದ ಹಾಗೆ. ಇನ್ನು ಟಿಕ್ ದ ಆ್ಯಕ್ಟಿವಿಟಿ ದಟ್ ಕಮ್ಸ್ ಬಿಫೋರ್. ನೋಡಿ, ಇಲ್ಲಿ ಎರಡು ಚಿತ್ರ ಕೊಟ್ಟಿದ್ದಾರೆ, ಯಾವುದು ಮೊದಲು ಅಂತ. ನೋಡಿ, ಇಲ್ಲಿ ಮಲಗಿ ಹೇಳ್ತಾ ಇದ್ದಾಳೆ, ಇದು ಮೊದಲು, ಇದು ಬಿಫೋರ್, ಇದು ಬಿಫೋರ್, ಇದನ್ನು ಟಿಕ್ ಮಾಡೋಣ. ಅದಕ್ಕೆ ಇದು ಮೊದಲು, ಆಮೇಲೆ ಎದ್ದ ನಂತರ ಇಲ್ಲಿ ಹಲ್ಲುಜ್ಜುತ್ತಾ ಇದ್ದಾಳೆ, ಆದ ಕಾರಣ ಇದು ಮೊದಲೆದ್ದು, ಇದು ಅನಂತರದ್ದು. ಓಕೆ, ಇದು ಮೊದಲೆದ್ದು. ದ ಆ್ಯಕ್ಟಿವಿಟಿ ದಟ್ ಕಮ್ಸ್ ಬಿಫೋರ್, ಇದು ಹೇಳುವುದು, ಟಿಕ್ ಮಾಡಿ ಅಂತಂದರೆ ಈ ಬಾಕ್ಸ್ನಲ್ಲಿ ಟಿಕ್ ಮಾಡೋಣ. ಟಿಕ್ ದ ಆ್ಯಕ್ಟಿವಿಟಿ ದಟ್ ಕಮ್ಸ್ ಆಫ್ಟರ್. ನೋಡಿ, ಇಲ್ಲಿ ನಂತರದ ಒಂದು ಚಟುವಟಿಕೆಯನ್ನು ಗುರುತು ಹಾಕ್ರಿ ಅಂತಾರೆ. ಟಿಕ್ ದ ಆ್ಯಕ್ಟಿವಿಟಿ ದಟ್ ಕಮ್ಸ್ ಆಫ್ಟರ್, ಮೊದಲು ಯಾವುದು ಬರ್ತದೆ, ನಂತರ ಯಾವುದು ಬರ್ತದೆ ಅಂತ ತಿಳುವಳಿಕೆ ಸಂಬಂಧ ಇದನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಅಡುಗೆಗೆ ಇಟ್ಟಿದ್ದಾರೆ, ಅಡುಗೆ ಮಾಡ್ತಾ ಇದ್ದಾರೆ. ಅಡುಗೆ ಮಾಡಿದ ನಂತರ ನಾವು ಇಲ್ಲಿ ಊಟ ಮಾಡ್ತೀವಿ, ಇಲ್ಲಿ ಊಟ ಮಾಡ್ತೀವಿ. ಆದ ಕಾರಣ ಯಾವುದು ಆಫ್ಟರ್, ಆಫ್ಟರ್ ಇದ್ದಿದ್ದು ಇದು, ಇದನ್ನ ನಾವು ಟಿಕ್ ಮಾಡಬೇಕು. ಟಿಕ್ ದ ಆ್ಯಕ್ಟಿವಿಟಿ ದ್ಯಾಟ್ ಕಮ್ಸ್ ಆಫ್ಟರ್, ಯಾವುದು, ಇದು ಊಟ ಮಾಡುವುದು ಆಫ್ಟರ್, ನಂತರದ ಕ್ರಿಯೆ. ನೋಡಿ, ಇಲ್ಲಿಗೆ ನಮ್ಮ ಸ್ಪೇಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಪಾಠದ ಎಲ್ಲ ಆ್ಯಕ್ಟಿವಿಟೀಸ್ ಮುಗಿದವು. ಈ ಪಾಠ ಮುಗಿಯಿತು. ಇನ್ನು ಮುಂದಿನ ವಿಡಿಯೋಗಳಲ್ಲಿ
ಎರಡನೇ ಪಾಠವನ್ನು ಕೂಡ ಹೇಳ್ತಾ ಇದ್ದೀನಿ. ನಿಮ್ಮ ಕನ್ನಡ ಮತ್ತು ಪರಿಸರ ಅಧ್ಯಯನ ಯಾವ್ಯಾವ ವಿಷಯಗಳು ನಿಮಗೆ ಇದೆ ಇವೆ ಅವೆಲ್ಲವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡೂ ಮಾಧ್ಯಮಗಳಲ್ಲಿ ನಾನು ಹೇಳ್ತಾ ಇದ್ದು ನಿಮಗೆ ಇದು ಅತ್ಯಂತ ಉಪಯೋಗಕರವಾಗಿರ್ತದೆ ಅಂತ ನಂಬ್ತೀನಿ. ಎಲ್ಲರೂ ತಪ್ಪದೇ ಚಾನೆಲ್ ನೋಡಿ ಹಾಗೂ ಅಭ್ಯಾಸವನ್ನು ಮಾಡ್ತಾ ಹೋಗಿ. ಎಲ್ಲರಿಗೂ ವಂದನೆಗಳು.